200 ಯೂನಿಟ್ ಕರೆಂಟ್ ಫ್ರೀಯಾಗಿ ಕೊಡ್ತೀವಿ ಅಂತಾರೆ. 200 ಯೂನಿಟ್ ಕರೆಂಟ್ಗೆ ದುಡ್ಡು ಎಲ್ಲಿಂದ ತೊಗೊಂಡ್ಬಂದು ಕೊಡ್ತಾರೆ ನೀವು ಹೇಳಿ, ಎಲ್ಲಿಂದ ಬರುತ್ತೆ ದುಡ್ಡು? ಓಟ್ ತಗೋ ತನಕ ಆ ಥರ ಮಾತಾಡ್ತಾರೆ, ಬಟ್ ಓಟ್ ಎಲ್ಲ ಆದಮೇಲೆ ಅವ್ರು ಗೆದ್ದಿದ ಮೇಲೆ ಅದು ಏನು ಅವ್ರು ಜನಗಳ ಕಷ್ಟಗಳು ಅರ್ತ್ಕೊಂಡು ಮಾಡಬೇಕು. ಸರ್ಕಾರ ಯಾರೇ ಒಂದು ಅಜೆಂಡಾ ಇಟ್ಕೊಂಡ್ರೆ ಅವ್ರು ಕಾರ್ಯಕರ್ತ ಹಾಕಬೇಕು. ನೋಡಬೇಕು ಸರ್, ಅಭ್ಯರ್ಥಿ ನೋಡ್ಬಿಟ್ಟು ಹಾಕ್ತೀವಿ ಅನ್ನೋ ಪಕ್ಷ ನೋಡಲ್ಲ. ನಮಸ್ಕಾರ, ನಾನು ರಾಕೇಶ್ ಆರ್ ಭಟ್, ಆಲ್ಮನ್ ನ್ಯೂಸ್ 24 ಇಂದ. ಮುಂಬರಲಿರುವ ವಿಧಾನಸಭೆ ಎಲೆಕ್ಷನ್ ಬಗ್ಗೆ ಜನರ ಅಭಿಪ್ರಾಯಗಳನ್ನು ಹಾಗೂ ಜನರಿಗೆ ಯಾವ ಸರ್ಕಾರ ಬಂದರೆ ಹೆಲ್ಪ್ ಆಗುತ್ತೆ ಅದರ ಬಗ್ಗೆ ತಿಳ್ಕೊಬರೋಣ, ಬನ್ನಿ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ವೆಂಕಟೇಶ್ ಅಂತ. ಸರ್, ನಿಮ್ಮ ಊರು ಬೆಂಗಳೂರೇನಾ ಅಥವಾ ಬೇರೆ ಕಡೆ? ಇಲ್ಲ ಇಲ್ಲ, ಇದೇ ಊರು, ಹುಟ್ಟಿ ಬೆಳೆದಲ್ಲ ಇಲ್ಲೇ ಬೆಂಗಳೂರು. ಸರ್, ಈ ಕರ್ನಾಟಕ ವಿಧಾನಸಭಾ ಕ್ಷೇತ್ರದ 2023 ಎಲೆಕ್ಷನ್ ನಡೀತಾ ಇದ್ದಾರೆ, ಅದರ ಬಗ್ಗೆ ಏನು ಹೇಳ್ತೀರಾ ಮುಂಬರಲಿರುವ ಎಲೆಕ್ಷನ್ ಬಗ್ಗೆ? ಅಂದರೆ ಮುಂದೆ ಮುಂಬರುವ ಎಲೆಕ್ಷನ್ ಅಂತ ಹೇಳಿದ್ರೆ ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ ಮಾಡಿದ್ದಾರೆ ಅವರಿಗೆ ಓಟ್ ಹಾಕಿ ಅಂತ ಜನರ ಹತ್ರ ನಾನೇ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಮತ್ತು ಇನ್ನೊಂದು, ಈಗೆಲ್ಲ ಕಾರ್ಪೊರೇಟ್ಸು ಇವರೆಲ್ಲ ಎಜುಕೇಟೆಡ್ಗಳು ಇವ್ರಿಗೆಲ್ಲ ಚೆನ್ನಾಗಿ ಗೊತ್ತು ಯಾರಿಗೆ ಓಟ್ ಹಾಕಬೇಕು ಯಾರಿಗೆ ಓಟ್ ಹಾಕಬಾರ್ದು ಅಂತ ಅವ್ರಿಗೆ ಗೊತ್ತು. ಅದೇ ನಮ್ಮ ಬಡ ಜನರಿರಲ್ಲ, ಬಡ ಜನರುಗಳಿಗೆ ಈ ಎಲೆಕ್ಷನ್ ನಿಂತ್ಕೊಳ್ಳೋರು ದುಡ್ಡು ಕೊಟ್ಬಿಡ್ತಾರೆ, ಏನೋ ಸೀರೆ ಹಂಚೋದು, ಏನೋ ಕುಕ್ಕರ್ ಹಂಚೋದು, ಪಾತ್ರೆ ಹಂಚೋದು, ಆ ಥರ ಎಲ್ಲ ಮಾಡ್ತಾರೆ. ಅದು ತಪ್ಪದು, ಅವ್ರು ತೊಗೊಳ್ಳೋದು ತಪ್ಪು. ಅವ್ರು ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ ಯಾರ ಹತ್ರ ದುಡ್ಡು ತೊಗೋಬಾರ್ದು, ದುಡ್ಡು ತೊಗೊಂಡಿರ ಅವರಿಗೆ ಅವ್ರು ಓಟ್ ಹಾಕಿದ್ರೆ ಅವ್ರಿಗೂ ಮನಸ್ಸಿಗೆ ನೆಮ್ಮದಿ ಇರ್ತದೆ. ನಾನು ಅಷ್ಟೇ ಇಷ್ಟಪಡೋದು. ಸರ್, ಈ ಗೃಹಲಕ್ಷ್ಮಿ ಯೋಜನೆ ಅಂತ ಬರ್ತಾ ಇದೆ ಅಥವಾ ಬೇರೆ ಬೇರೆ ಯೋಜನೆಗಳನ್ನು ತರ್ತಾ ಇದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಸರ್, ಇದು ಮನೆ ಒಡೆತಿಗೆ 2000 ರೂಪಾಯಿ ಕೊಡೋದು ಕೊಡೋದು ಅಂತ ಅದೆಲ್ಲ ಪ್ರಣಾಳಿಕೆಲ್ಲ ಹೊಡಿಸಿದ್ದಾರಲ್ಲ. ಪ್ರಣಾಳಿಕೆ ಅಷ್ಟೇ, ಈಗ ಇನ್ನೊಂದು ಹೇಳ್ತೀನಿ, 200 ಯೂನಿಟ್ ಕರೆಂಟ್ ಫ್ರೀಯಾಗಿ ಕೊಡ್ತೀವಿ ಅಂತಾರೆ. 200 ಯೂನಿಟ್ ಕರೆಂಟ್ಗೆ ದುಡ್ಡು ಎಲ್ಲಿಂದ ತೊಗೊಂಬಂದು ಕೊಡ್ತಾರೆ ನೀವು ಹೇಳಿ, ಎಲ್ಲಿಂದ ಬರುತ್ತೆ ದುಡ್ಡು? ಎಲ್ಲ ನಮ್ಮ ಜನರ ಮೇಲೆ ಹಾಕೋದು, ನನ್ನಂಥವ್ರು ನಿಮ್ಮಂಥವ್ರು ಇರೋಂಥವ್ರು ಇರೋಂಥವ್ರ ಮೇಲೆ ಹಾಕೋದು. ಎಲ್ಲಿಂದ ಬರುತ್ತೆ? ಯಾವುದೇ 2000 ಎಲ್ಲಿಂದ ತೊಗೊಂಬರ್ತಾರೆ, ಎಲ್ಲಿಂದ ತೊಗೊಂಬರ್ತಾರೆ ಹೇಳಿ. ಆಮೇಲೆ ಬಂತು ಅಂತ ಹೇಳಿದ್ರೆ ಅದ್ರ ಮೇಲೆ ಟ್ಯಾಕ್ಸು, ಇದ್ರ ಮೇಲೆ ಟ್ಯಾಕ್ಸು, ಹ್ಞೂ ಅಂಥೇಳಿ ಸುಮ್ಮನೆ ಬರೀ ಜನರುಗಳೇ ಅನುಭವಿಸ್ಬೇಕು. ಅದೇ ಈಗ ನೋಡಿ, ಕಾರ್ಪೊರೇಟ್ಸ್ ಹೇಗಿದ್ದಾರೆ, ಅವ್ರೇನಿಗೂ ತಲೆ ಕೆಡಿಸ್ಕೊಳ್ಳಲ್ಲ. ಕಾರ್ಪೊರೇಟ್ಸ್ ಅಂತ ಹೇಳಿದ್ರೆ ಸಾಫ್ಟ್ವೇರು, ಬಯೋಟೆಕ್ನಾಲಜಿ. ಸರ್, 2023 ಎಲೆಕ್ಷನ್ ಬರ್ತಾ ಇದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್, ನಿಮ್ಮ ಅನಿಸಿಕೆ ಏನು? ಸರ್, 2023 ಈಗಾಗಲೇ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಆಗಿದೆ. ಒಂದು ಸಾರಿ ಜೆ ಡಿ ಎಸ್ ಕೊಟ್ಟರೆ ಅವರು ಒಂದು ಆಡಳಿತ ನೋಡ್ಬೋದು. ಬಿ ಜೆ ಪಿ ಚೆನ್ನಾಗಿ ಮಾಡ್ತಿದೆ, ಬಟ್ ಒಂದು ಸಾರಿ ಜೆ ಡಿ ಎಸ್ ಕೊಟ್ಟರೆ ಒಂದು ಉತ್ತಮ ಆಡಳಿತ ನೋಡ್ಬೋದು ಅಂತ ನನ್ನ ಅನಿಸಿಕೆ. ಸರ್, ಸಮ್ಮಿಶ್ರ ಸರ್ಕಾರ ಬರುತ್ತೆ ಅಂತ ಸುಮಾರು ಕಡೆ ಹೇಳ್ತಾರೆ, ಯಾವುದೇ ಮ್ಯಾಜಿಕ್ ನಂಬರ್ ಯಾವುದೂ ತಗೊಳ್ತಾ ಇಲ್ಲ, ಸಮ್ಮಿಶ್ರ ಸರ್ಕಾರನೇ ಬರುತ್ತೆ ಅನ್ನುವಂಥ ಲೆಕ್ಕದಲ್ಲಿ ಸುಮಾರು ಜನ ಹೇಳ್ತಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಹೇಳೋಕ್ಕಾಗಲ್ಲ, ಬಂದರೂ ಬರ್ಬೋದು, ಬರ್ದೇನೆ ಇರ್ಬೋದು, ಅದನ್ನು ಯಾರೂ ಅಸ್ಪಷ್ಟವಾಗಿ ನಾವು ಅಷ್ಟು ಗ್ಯಾರಂಟಿ ಹೇಳೋಕ್ಕಾಗಲ್ಲ. ಸರ್, ಏನಾದ್ರು ಸಮಸ್ಯೆಗಳು ಏನೇನು ನಡೀತಾ ಇದೆ? ನಮ್ಮ ಅಜೆಂಡಾ ಬಗ್ಗೆ ಇಟ್ಕೊಂಡು ಸಮಸ್ಯೆ ಎಲ್ಲ ಮಾಡ್ತಾ ಇಲ್ಲ, ಅಜೆಂಡಾ ಇಟ್ಕೊಂಡು ಅಭಿವೃದ್ಧಿ ಮಾಡೋ ಅಜೆಂಡಾ ಇಟ್ಕೊಂಡು ಯಾರೂ ಮಾಡ್ತಾ ಇಲ್ಲ, ಬೇರೆ ಬೇರೆ ಇಟ್ಕೊಂಡು ಹೇಳ್ತಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಅಜೆಂಡಾ ಇಟ್ಕೊಂಡು ಮಾಡಿದವ್ರು ಯಾವುದು ಇಲ್ಲಿವರೆಗೂ ಯಾವುದು ಸರಿಯಾಗಿ ಕಾರ್ಯನಿರ್ವಹಿಸಲಿ, ಯಾವುದು ಅಜೆಂಡಾ ಆಗಿಲ್ಲ ಸರಿಯಾಗಿ. ಅವ್ರು ಜನಗಳ ಕಷ್ಟಗಳು ಅರ್ತ್ಕೊಂಡು ಮಾಡಬೇಕು. ಸರ್ಕಾರ ಯಾರೇ ಒಂದು ಅಜೆಂಡಾ ಇಟ್ಕೊಂಡ್ರೆ ಅವ್ರು ಕಾರ್ಯಕರ್ತ ಹಾಕ. ಸರ್, 2023 ಎಲೆಕ್ಷನ್ ಬರ್ತಾ ಇದೆ, ಏನು ಅಂತೀರಾ ಸರ್ ಎಲೆಕ್ಷನ್ ಬಗ್ಗೆ? ಎಲೆಕ್ಷನ್ಗಳು ಬರ್ತಾ ಇರುತ್ತೆ, ಬಟ್ ಜನಗಳು ಬದಲಾವಣೆ ಆಗಬೇಕು. ಈಗ ಅಜೆಂಡಾ ಇಟ್ಕೊಂಡು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇಲ್ಲ ಯಾರು, ಎಲ್ಲ ಅವರು ಆ ಥರ ಕೋಟಿ ಗಟ್ಟಲು ಹಣೆ ತಿಂದಿದ್ರು ಹಂಗೆ ಹೇಳ್ತಾ ಇದ್ದಾರೆ, ಆ ಥರ ಇಟ್ಕೊಂಡು ಎಲೆಕ್ಷನ್ ಬಗ್ಗೆ ಮಾತಾಡೋಕೆ ಬರ್ತಾ ಇರೋ? ಅದು ನಮಗೂ ಗೊತ್ತು ನಿಮಗೂ ಗೊತ್ತು, ಬದಲಾವಣೆ ಅವ್ರ ಹತ್ರ ಬಯಸ್ಬೇಡ್ದು, ಬದಲಾವಣೆ ನಾವು ಮಾಡ್ಕೊಬೇಕು. ಅಂದರೆ ಜನ ಬದಲಾದ್ರೆ ಮಾತ್ರ ಎಲೆಕ್ಷನ್ ಬಗ್ಗೆ ಇದು ಮಾಡ್ಬೋದು. ಹೌದು, ಅವ್ರು ಫ್ರೀಯಾಗಿ ಅವ್ರ ಮನೆಯಿಂದ ಕೊಟ್ಟರೆ ಸಂತೋಷ. ಸ್ವಂತ ಖರ್ಚಿಂದ ಯಾರು ಕೊಡ್ತಾ ಇಲ್ಲ, ತೆರಿಗೆ ಖರ್ಚಿಂದ ಕೊಡ್ತಾ ಇದ್ದಾರೆ. ಅವ್ರ ಸ್ವಂತ ಮನೆಯಿಂದ ಕೊಟ್ಟರೆ ನಾನು ತೊಗೊಂತೀನಿ, ನನಗೂ ಸಂತೋಷ. ಸರ್, ನಮಸ್ತೆ. ನಮಸ್ತೆ. ಸರ್, 2023 ಎಲೆಕ್ಷನ್ ಬರ್ತಾ ಇದೆ. ಹೌದು. ಸರ್, ಅದಕ್ಕೆ ಏನು ಹೇಳ್ತೀರಾ ಸರ್ ಎಲೆಕ್ಷನ್ ಬಗ್ಗೆ? ಎಲೆಕ್ಷನ್ ಬಗ್ಗೆ ನಾವು 10-15 ಇಯರ್ಸಿಂದ ಅದೇ ಥರ ಇದೆ ಎಲ್ಲ. ಈ ಹೊಸದಾಗಿ ಎಲ್ಲ ಟೆಕ್ನಾಲಜಿ ಬಂದು ಏನೇ ಆದ್ರೂ ಎಲೆಕ್ಷನ್ಗೆ ದುಡ್ಡು ಕೊಡ್ತಾರೆ ಪ್ರತಿ ಮನೆಗೆ, ಫಸ್ಟ್ ಅದು ನಿಲ್ಲಬೇಕು. ಸೊ ಎಲೆಕ್ಷನ್ ಆಗುವಾಗ ಎಲ್ಲರೂ ಒಂದು ಕರೆಕ್ಟಾಗಿ ಏನಂತಾರೆ ಒಂದು ಸಿಸ್ಟಮ್ಯಾಟಿಕ್ ಎಲೆಕ್ಷನ್ ಆಗಬೇಕು. ಅದನ್ನು ಬಿಟ್ಬಿಟ್ಟು ಯಾರು ದುಡ್ಡು ಕೊಡ್ತಾರೋ ಅವ್ರಿಗೆ ಓಟ್ ಹಾಕೋದು, ಆ ಥರ ಎಲೆಕ್ಷನ್ಗಳಾಗಬಾರ್ದು. ನೀವು ಕಾಂಗ್ರೆಸ್ ತೊಗೊಳ್ಳಿ, ಬಿ ಜೆ ಪಿ ತೊಗೊಳ್ಳಿ, ಯಾವುದೇ ಪಕ್ಷ ತೊಗೊಳ್ಳಿ, ಹೌದು, ಈ ಏರಿಯಾಗಳಲ್ಲೆಲ್ಲ ಬಂದು ನೋಡ್ತಿರಲ್ಲ, ನೋಡಿದಾಗ ದುಡ್ಡು ಕೊಡ್ತಾರೆ ಪ್ರತಿಯೊಂದು ಮನೆಗೆ. ಅದನ್ನು ಫಸ್ಟು
ಸ್ಟಾಪ್ ಮಾಡಬೇಕು. ಸೊ ಲಾಸ್ಟ್ ಟೈಮ್ ಎಲ್ಲ ಬಂದು ಮೋದಿ ಮೋದಿ ಅಂತ ಅಂದ್ಬಿಟ್ಟು ಎಲ್ಲ ಈ ಏರಿಯಾದಲ್ಲೆಲ್ಲ ಎಲೆಕ್ಷನ್ ತಗೊಂಡ್ರು. ಆ ಥರ ಒಂದು ಹೆಸರಿಂದ ಓಟ್ ತಗೋಬಾರ್ದು, ಅವ್ರ ಕೆಲಸದಿಂದ ತಗೋಬೇಕು. ಓಟ್ ತಗೋ ತನಕ ಆ ಥರ ಮಾತಾಡ್ತಾರೆ, ಬಟ್ ಓಟ್ ಎಲ್ಲ ಆದಮೇಲೆ ಅವ್ರು ಗೆದ್ದಿದ ಮೇಲೆ ಅದು ಏನು ಯೂಸ್ ಮಾಡಲ್ಲ. ಏನಂದರೆ ಎಷ್ಟೋ ಜನ ನೋಡಿದ್ವಲ್ಲ, ಇದು ಮಾಡ್ತೀವಿ ಫ್ರೀಯಾಗೆ ಕರೆಂಟ್ 200 ವ್ಯಾಟ್ಸ್ ಫ್ರೀಯಾಗಿ ಮಾಡ್ತೀವಿ ಅಂತ ಅಂತಾರೆ, ಆಮೇಲೆ ಏನೋ ಒಂದು ಮಾಡಿಬಿಟ್ಟು ಅದನ್ನು ಜಾಸ್ತಿ ಮಾಡಿಬಿಡ್ತಾರೆ. ಸೊ ಓನ್ಲಿ ಫಾರ್ ದ ಸೇಕ್ ಆಫ್ ವೋಟ್ಗೋಸ್ಕರ ಅದೆಲ್ಲ ಮಾತಾಡ್ತಾರೆ, ಅದೆಲ್ಲ ನಿಜ ಅಂತ ನನ್ನ ಸ್ವಭಾವ. ನಾವೇನು ಹೇಳ್ತೀವಿ ಅಂದರೆ ಫ್ರೀಯಾಗಿ ಏನು ಕೊಡಬೇಕು ಅವರು, ಅವರು ತಗೊಳ್ಳೋದು ನಮ್ಮ ಟ್ಯಾಕ್ಸ್, ನಮ್ಮ ಟ್ಯಾಕ್ಸ್ ದುಡ್ಡಿಂದ ತಗೊಂಡು ನಮಗೆ ಅವರು ಡೆವಲಪ್ಮೆಂಟ್ ಮಾಡಬೇಕು, ಅವ್ರು ಕೆಲಸ ಮಾಡಬೇಕು. ಈಗ ಯಾರೋ ಬಂದು ನಿಮಗೆ ಫ್ರೀಯಾಗಿ ಬಟ್ಟೆ ಕೊಡ್ತೀನಿ, ಫ್ರೀಯಾಗಿ ನಾನು ಅಕ್ಕಿ ಕೊಡ್ತೀನಿ ಅಂತ ಅಂದರೆ ಅವ್ರಿಗೆಲ್ಲ ವೋಟ್ ಹಾಕ್ಬಾರ್ದು. ಅವ್ರೇನು ಕೆಲಸ ಮಾಡ್ತಾರೋ ಬೇಸ್ಡ್ ಆನ್ ದಟ್ ಅದ್ರ ಮೇಲೆ ಹಾಕ್ಬೇಕು. ವಿದ್ಯಾರ್ಥಿಗಳಾದಂಥ ನೀವು ಏನು ಹೇಳ್ತೀರಾ ಸರ್ ಎಲೆಕ್ಷನ್ ಬಗ್ಗೆ? ಎಲೆಕ್ಷನ್ ಬರ್ತಾ ಇದೆ, ಎಲೆಕ್ಷನ್ ನಡಿಬೇಕು ಅಂದರೆ ಎಲ್ಲರಿಗೂ ಹೆಲ್ಪ್ ಆಗಬೇಕು. ಅಂದರೆ ಇವಾಗ ಫಾರ್ಮರ್ಸ್ಗೂ ಹೆಲ್ಪ್ ಆಗಬೇಕು, ನಮಗೂ ಹೆಲ್ಪ್ ಆಗಬೇಕು, ಭ್ರಷ್ಟಾಚಾರ ಅನ್ನೋದು ನಿಲ್ಲಬೇಕು ಅಷ್ಟೇ. ಸರ್ ಸ್ಟೂಡೆಂಟಾಗಿ ನೀವು ಓಟ್ ಹಾಕಿದ್ದೀರಾ? ಇಲ್ಲ, ಇದೇ ಫಸ್ಟ್ ಟೈಮ್. ಇದೇ ಫಸ್ಟ್ ಹಾಕಿದ್ರು ಸರ್? ಹೇಗಿದೆ ನಿಮ್ಮ ಯಾರಿ ಅಂತ, ಯಾವ ಕಡೆ ಹಾಸನ ಅಂತ ಅಂದ್ರೆ ಇವರು, ಯಾವ ಕಡೆ ಇದನ್ನು ಮಾಡಬೇಕು ಅಂತ ಇದ್ದಾರೆ ಪಕ್ಷ? ಪಕ್ಷ ನೋಡಬೇಕು ಸರ್, ಅಭ್ಯರ್ಥಿ ನೋಡ್ಬಿಟ್ಟು ಹಾಕ್ತೀವಿ ನಾವು, ಪಕ್ಷ ನೋಡಲ್ಲ. ಅಂದರೆ ಮೋದಿ ಹೆಸರು ಇಟ್ಕೊಂಡಿರ್ತೀವಿ, ಹುಡುಗರಿ ಅಂದರೆ ಮೋದಿ ಹೆಸರು ಇಟ್ಕೊಂಡಿದ್ದಾರೆ, ಹಾಗೆ ಇಟ್ಕೊಂಡಿದ್ದಕ್ಕೆಲ್ಲ ಇದು ಮಾಡ್ತಾರಾ ಸರ್, ಆ ಥರ ಏನಾರು ಇದೆಯಾ ನಿಮ್ಮದು? ಇಲ್ಲ ಸರ್, ಹಾಗೇನಿಲ್ಲ. ಅಭ್ಯರ್ಥಿ ಯಾರಿದ್ದಾರೆ ಕೆಲಸ ಏನು ಮಾಡ್ತಾರೆ ನೋಡೋ ಹಾಕಬೇಕು ಅಂತ. ಹೌದು ಸರ್, ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇದು ಜನರ ಅಭಿಪ್ರಾಯವಾಗಿತ್ತು. ಐ ಟಿ ಕಂಪ್ನಿಗಳಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಅಥವಾ ಜನಸಾಮಾನ್ಯರಿಂದ ಬಂದಂಥ ಮಾಹಿತಿಗಳಾಗಿತ್ತು. ಯಾವ ಸಮೀಕ್ಷೆ ಪ್ರಕಾರ ಯಾವ ರಾಜಕೀಯ ಪಕ್ಷಗಳು ಬಂದರೆ ಅಥವಾ ಯಾವ ಪಕ್ಷಗಳು ಬಂದರೆ ಯಾರಿಗೆ ಹೆಲ್ಪ್ ಆಗುತ್ತಂತ ಬಗ್ಗೆ ಹೇಳಿದ್ದಾರೆ. ಇದೇ ರೀತಿ ಹೆಚ್ಚಿನ ಮಾಹಿತಿಯಾಗಿ ನೋಡ್ತಾ ಇರಿ ಆಲಮ್ ನ್ಯೂಸ್ 24. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ನಾನು ನಿಮ್ಮ ರಾಕೇಶ್ ಆರ್ಬಟ್, ಆಲಮ್ ನ್ಯೂಸ್ 24.